ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಓಲಾ ಎಲೆಕ್ಟ್ರಿಕ್ ಫೈಲ್ಸ್ IPO ಅಪ್ಲಿಕೇಶನ್. ಓಲಾ ಎಲೆಕ್ಟ್ರಿಕ್ ಕಂಪ್ನಿಯವರು ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ IPO ಅಪ್ರೂವಲ್ಗೋಸ್ಕರ. ಇದು ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಇಂಡಿಯಾದಲ್ಲಿ IPO ಪ್ಲಾನ್ ಮಾಡೋದಕ್ಕೆ, ಹಾಗೂ ಇನ್ನೊಂದು ಕೆಲವು ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ಓಲಾ ಎಲೆಕ್ಟ್ರಿಕ್ ಅಪ್ರಾಕ್ಸಿಮೇಟ್ಲಿ ಅವರ IPOಲಿ 7,250 crores ಕಲೆಕ್ಟ್ ಮಾಡ್ತಾರೆ. ಈ IPO ಬಿಗಿನಿಂಗ್ ಪಾರ್ಟ್ ಆಫ್ 2024 ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸೆಬಿ ಅಪ್ರೂವಲ್ ಅದರ ಮುಂಚೆ ಬರಬೇಕು. ಇದರಲ್ಲಿ ಫ್ರೆಶ್ ಇಶ್ಯೂನು ಇರುತ್ತೆ, ಆಫರ್ ಫಾರ್ ಸೇಲು ಇರುತ್ತೆ. ಅಂದರೆ ಕೆಲವು ದುಡ್ಡು ಕಂಪ್ನಿ ಎಕ್ಸ್ಪ್ಯಾನ್ಷನ್ಗೆ ಯೂಸ್ ಮಾಡ್ತಾರೆ, ಕೆಲವು ದುಡ್ಡು ಓಲ್ಡ್ ಇನ್ವೆಸ್ಟರ್ಸ್ಗೆ ಎಕ್ಸಿಟ್ ರೂಟ್ ಕೊಡಲಿಕ್ಕೆ ಯೂಸ್ ಮಾಡ್ತಾರೆ. ಟೋಟಲ್ ವ್ಯಾಲ್ಯೂಯೇಷನ್ ಆಫ್ ದ ಕಂಪ್ನಿ IPO ಟೈಮಲ್ಲಿ ಅರೌಂಡ್ 62,000 crores ಇರ್ಬೋದು. ನ್ಯೂಸ್ ನಂಬರ್ 2, ಮಾರ್ಕೆಟ್ ಕ್ಲೋಸಸ್ ನೆಗೆಟಿವ್ ಆಫ್ಟರ್ 7 positive weeks. 7 ವಾರ ಕಂಟಿನ್ಯೂಸ್ ಆಗಿ ವೀಕ್ಲಿ ಗೇನ್ ಆಗ್ತಾ ಇತ್ತು ನಿಫ್ಟಿಯಲ್ಲಿ. ಆದರೆ ಈ ವಾರ 0.5% ನೆಗೆಟಿವ್ ಆಗಿದೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್. 8th ವಾರ ಫೈನಲಿ ಅದು ಪಾಸಿಟಿವ್ ಇಂದ ನೆಗೆಟಿವ್ ಆಗಿದೆ. ಇನ್ನು ಒಂದೇ ಟ್ರೇಡಿಂಗ್ ವೀಕ್ ಇರೋದು 2023. ಮಂಡೇನೂ ರಜೆ, 25 ಡಿಸೆಂಬರ್ ಕ್ರಿಸ್ಮಸ್ಸು, 4 ದಿವಸ ಆ್ಯಕ್ಚುಲಿ ಬಾಕಿ ಇದೆ. US ಮಾರ್ಕೆಟ್ಸು ಹೈ ಲೆವೆಲಲ್ಲೇ ಇದೆ. US ಇಂಡಸ್ಟ್ರೀಸು ಕಂಟಿನ್ಯೂಸ್ ಆಗಿ 8 ವಾರ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದು ಲಾಂಗೆಸ್ಟ್ ವಿನ್ನಿಂಗ್ ಸ್ಟ್ರೀಕು ಲಾಸ್ಟ್ 4 ಇಯರ್ಸಲ್ಲಿ. ನ್ಯೂಸ್ ನಂಬರ್ 3, ನಿಫ್ಟಿ ಟಾರ್ಗೆಟ್ 24,200 in 2024. ICICI ಡೈರೆಕ್ಟ್ ಪ್ರಕಾರ ನಿಫ್ಟಿ ಎಂಡ್ ಆಫ್ 2024 ಅಷ್ಟರೊಳಗೆ ಅರೌಂಡ್ 24,200 ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಪರ್ಟಿಕ್ಯುಲರ್ ಲೆವೆಲಿಂದ ಇನ್ನೂ 13.5% ಜಾಸ್ತಿ. ಆದರೆ ಮಾರ್ಕೆಟ್ಸ್ ತುಂಬ ವಾಲಟೈಲ್ ಇರ್ಬೋದು ಕಮಿಂಗ್ ಮಂತ್ಸಲ್ಲಿ, ಎಲೆಕ್ಷನ್ಸ್ ಮುಂಚೆ ಅಂತ ಹೇಳಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್ ಅವರ ಪ್ರಕಾರ ಹೈಯೆಸ್ಟ್ ಕೆಪಾಸಿಟಿ ಇದೆ FII ಇನ್ವೆಸ್ಟ್ಮೆಂಟನ್ನು ರಿಸೀವ್ ಮಾಡಲಿಕ್ಕೆ, ಹಾಗೂ ಅದರಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಆಗ್ಬೋದಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. KSRTC 20 GPS ಫಿಟ್ ಆಗಿ ಟ್ರಕ್ಸು, ಅಂದರೆ ನಮ್ಮ ಕಾರ್ಗೋ ಅಂತ ಆ ಪರ್ಟಿಕ್ಯುಲರ್ ಡಿವಿಷನ್ ಹೆಸರು, ಅವರು MOU ಸೈನ್ ಮಾಡಿದರೆ 2 private companies ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಮಾಡಲಿಕ್ಕೆ. ಅವರ ಟಾರ್ಗೆಟ್ ಏನಂದರೆ 100 crore ರೆವೆನ್ಯೂ ಮಾಡಲಿಕ್ಕೆ ಆ್ಯನ್ಯುಲ್ ಆಗಿ ಕಾರ್ಗೋ ಬಿಸ್ನೆಸ್ಸಿಂದನೇ ಬೈ 2025. ಸದ್ಯಕ್ಕೆ ಆ ಬಿಸ್ನೆಸ್ಸಿಂದ 25 crore ರೆವೆನ್ಯೂ ಬರ್ತಾ ಇದೆ. ನಿಮಗೆ ಗೊತ್ತಿದ್ದಾಗೆ KSRTC ಮೇನ್ಲಿ ಬಸ್ ಸರ್ವಿಸ್ ಮಾಡೋ ಕಂಪ್ನಿ, ಆದರೆ ಕಾರ್ಗೋನೂ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಅದರಲ್ಲೂ ಸುಮಾರು ಬಿಸ್ನೆಸ್ ಬರುತ್ತೆ, ಸುಮಾರು ಅವರಿಗೆ ಡಿಮ್ಯಾಂಡ್ ಸಿಗುತ್ತೆ ಪಾರ್ಸೆಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ. ಗೌರ್ಮೆಂಟ್ ಹೇಳಿದ್ದಾರೆ ಒಂದು ವರ್ಷದಲ್ಲಿ 500 ಟ್ರಕ್ಕಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅವರು. ಸೊ ಆವಾಗ ಜಾಸ್ತಿ ಗೂಡ್ಸನ್ನು ಅವರು ಟ್ರಾನ್ಸ್ಪೋರ್ಟ್ ಮಾಡ್ಬೋದಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.